30 ಜಿಲ್ಲೆಯ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೇವೆ. ಸುದ್ದಿ ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಪ್ಡೇಟ್ಸ್ ಅನ್ನ ನೋಡ್ತಾ ಇರಿ. ಮಕ್ಕಳ ಆಟ ಚಂದ, ಮಂಜಿನ ನೋಟ ಚಂದ, ಪ್ರಕೃತಿ ನೀನು ನಿನಗೆ ಸಾಟಿ ಕಣೋ. ಆದರೆ ಈ ಬಾರಿಯ ಉತ್ತರ ಕರ್ನಾಟಕ ಭಾಗದ ಮಂಜಿನ ನಗರವಾಯಿತು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣ. ಇದು ಸೈಕ್ಲೋನ್ ಎಫೆಕ್ಟೋ ಅಥವಾ ಇನ್ಯಾವುದರ ಒಂದು ಪ್ರಕೃತಿಯ ವಿಕೋಪವೋ ಗೊತ್ತಿಲ್ಲ. ಯಾವಾಗಲೂ ಬಿಸಿಲಿನಿಂದ ಕೂಡಿರುವ ವಿಜಯಪುರ ನಗರ ಹಾಗೂ ವಿಜಯಪುರ ಗ್ರಾಮೀಣ ಈಗ ಮಂಜಿನ ನಗರಿಯಾಗಿ ಹೊರಹೊಮ್ಮುತ್ತಿದೆ. ಇನ್ನು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇಬ್ಬನಿಯ ಕರಾಮತ್ ಬಹಳ ಜೋರಾಗಿ ನಡೆದುಬಿಟ್ಟಿದೆ. ಬರೆದ ನಾಡಿನಲ್ಲಿ ಮಿತಿ ಮೀರಿದ ಚಳಿಯಿಂದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಇನ್ನು ಭಯದ ವಾತಾವರಣದಲ್ಲಿ ಜನ ಜೀವನ ಕಳೆಯುತ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಹೆಚ್ಚಾಗಿರುವ ಚಳಿ ಇವತ್ತು ಕೂಡ ಇದೇ ರೀತಿ ಕಂಡುಬಂದಿತ್ತು. ಇನ್ನು ಭಾರಿ ಇಬ್ಬನಿ ಬಿದ್ದಿರುವುದರಿಂದ, ಮಂಜು ಮುಸುಗಿರುವುದರಿಂದ ವಾಹನ ಸವಾರರು ಕೂಡ ಪರದಾಡುವ ಪರಿಸ್ಥಿತಿ ಬಂದಿತ್ತು. ಬೆಳಗ್ಗೆ 8 ಗಂಟೆಗೆ ಆದರೂ ರಸ್ತೆಯ ಮೇಲೆ ಕಾಣದ ಜನರು ಮತ್ತು ವಾಹನಗಳನ್ನು ನೋಡಿ ಜನರು ಗದಂಗಾಗಿ ಹೋಗಿದ್ದರು. ಇದು ಪ್ರಕೃತಿ ವಿಕೋಪಕ್ಕೆ ಕಾರಣವೋ ಅಥವಾ ಇಲ್ಲಿ ಚಳಿಗಾಲ ಬಹಳ ವಿಕೋಪ ಆಗುತ್ತಿದೆಯೋ ಎಂಬುದು ಇನ್ನು ಕಾದು ನೋಡಬೇಕಾಗಿದೆ. ಇಂತಹ ಹವಾಮಾನ ಇಲಾಖೆ ವರದಿಗಳು ಏನು ಹೇಳ್ತದೆ ಎಂಬುದು ನಾವೆಲ್ಲ ಕಾದು ನೋಡೋಣ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಈ ರೀತಿ ಕಾಣಿಸ್ಕೊಳ್ತಾ ಇದೆ. ಇನ್ನು ಹವಾಮಾನ ಇಲಾಖೆಯವರು ಇದಕ್ಕೆ ಏನಾದರೂ ಕ್ರಮ ಕೈಗೊಳ್ತಾರಾ, ಏನು ನಡೀತಾ ಇದೆ ಇಲ್ಲಿ, ಇದು ಪ್ರಕೃತಿ ವಿಕೋಪನ ಎಂಬುದು ಇನ್ನೂ ಕೂಡ ನಾವು ಕಂಡುಹಿಡಿಯಬೇಕಾಗಿದೆ. ಇದರ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಕೂಡ ನಾವು ಹವಾಮಾನ ಇಲಾಖೆಯವ್ರ ಜೊತೆ ಹಂಚ್ಕೋಬೇಕಾಗತ್ತೆ. ಇನ್ನು ಹವಾಮಾನ ಇಲಾಖೆ